ಅನ್ನುವಂಥದ್ದು ಒಂದು ವಿಷಯ, ಒಂದು ಕ್ಲಾಸಿಕ್ ಸರ್. ಆಮೇಲೆ ರಕ್ಷಿತ್ ಶೆಟ್ಟಿ ಇಷ್ಟು ನೈಜವಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಆಕ್ಟ್ ಮಾಡ್ತಾರೆ ಅನ್ಸಲ್ಲ, ತುಂಬಾ ನ್ಯಾಚುರಲ್ ಆಗಿ. ನಿಜವಾಗಿ ಈ ತರ ಸಿನಿಮಾ ಮತ್ತೆ ಮತ್ತೆ ಅವ್ರು ಮಾಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಏನಂದ್ರೆ ಪಾರ್ಟ್ ಒನ್ ಆದ್ಮೇಲೆ ಪಾರ್ಟ್ ಟು ಏನೇ ನಡೆಯುತ್ತೆ, ನೆಕ್ಸ್ಟ್ ಏನು ಟ್ವಿಸ್ಟ್ ಅನ್ನೋದು ಒಂದು ಒಂದಷ್ಟು ಕ್ವಶನ್ಸ್ ಇತ್ತು, ಅದಕ್ಕೆ ಆನ್ಸರ್ ಸಿಕ್ಕಿದೆ. ಬಟ್ ಎಂಡಿಂಗ್ ಅಲ್ಲಿ ಸ್ವಲ್ಪ ಕಾಡುತ್ತೆ ಸರ್, ನಿಜವಾಗ್ಲೂ ಕಾಡಂತ ಸಿನಿಮಾ. ಮನೆ ಮಂದಿ ಎಲ್ಲ ಕುತ್ಕೊಂಡು ಅಂದ್ರೆ ಒಂದು ಡಬಲ್ ಮೀನಿಂಗ್ ಇಲ್ಲ, ಒಂದು ಐಟಮ್ ಸಾಂಗ್ ಇಲ್ಲ, ಏನಿಲ್ಲ, ಬಟ್ ಒಳ್ಳೆ ಕಥೆ ಇದೆ, ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಷ್ಟ ಆಯ್ತು ನನಗೆ. ಡೈರೆಕ್ಟರ್ ಹೇಮಂತ್ ರಾವ್ ಏನಂದ್ರೆ BGM ಅಲ್ಲಿ ಏನೋ ಒಂದು ಒಂದು ಇದೆ ಸರ್, ಒಂದು ಎಮೋಷನಲ್ ಇಡುತ್ತೆ ಆ BGM, ತುಂಬಾ ಕಾಡುತ್ತೆ. ನಿಜವಾಗ್ಲು ರಕ್ಷಿತ್ ಶೆಟ್ಟಿಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ, ಈ ತರದ ಕನ್ನಡ ಸಿನಿಮಾ ಮತ್ತಷ್ಟು ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ತೀಟೆಗೋಸ್ಕರ ಲವ್ ಮಾಡ್ತಿದ್ದಾರೆ, ದಯವಿಟ್ಟು ತೀಟೆಗೋಸ್ಕರ ಲವ್ ಮಾಡ್ತೀರಾ ಅಂತಾರೆಲ್ಲರೂ ಬಂದು ಸಪ್ತಸಾಗರದ ಆಚೆ ಸಿನಿಮಾ ನೋಡಿ. ಈ ಸಪ್ತಸಾಗರದ ಆಚೆ ಸಿನಿಮಾ ನೋಡ್ಬಿಟ್ಟು ನನಗೆ ಅನ್ಸಿದ್ದು ಒಂದೇನಂತಂದ್ರೆ, ರಕ್ಷಿತ್ ಶೆಟ್ಟಿ ಅವರು ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಲುಕ್ಕು ಚೆನ್ನಾಗಿದ್ದಾರೆ. ಅಂಥವ್ರಿಗೆ ಜೀವನ ಈ ತರ ಅತಂತ್ರ ಆದ್ಮೇಲೆ ಇನ್ನು ನಮ್ಮಂಥವ್ರಿಗಂತೂ ನಾವು ಮಾಡೋ ಲವ್ ನಮ್ಮ ಪ್ರೀತಿ ನಿಜಕ್ಕೂ ಅದು ಸಪ್ತಸಾಗರದ ಆಚೆನೆ, ಅದು ನಮಗೆ ಸಿಗೋದು ಇಲ್ಲ. ಮಾತಾಡಪ್ಪ. ಸಪ್ತಸಾಗರದ ಆಚೆ ಪಾರ್ಟ್ ಎ ನೋಡಿ ಎಲ್ರಿಗೂ ಹೃದಯ ಒಡೆದೋಗಿತ್ತು. ಪಾರ್ಟ್ ಬಿ ಬಿಟ್ಟು ಒಡೆದೋಗಿರೋ ಹೃದಯಕ್ಕೆ ಮತ್ತೆ ನೋವು ಮಾಡಿದ್ದಾರೆ ನಮ್ಮ ರಕ್ಷಿತ್ ಶೆಟ್ಟರು. ಆಯ್ತಾ, ಲವ್ ಸ್ಟೋರಿ ಅಂದ್ರೆ ಈ ತರ ಇರ್ಬೇಕು ಬ್ರದರ್. ಯಾರ್ಯಾರ ತೆವಲ್ಗೆಲ್ಲ ಲವ್ ಮಾಡೋರ್ಗು ಒಂದ್ ಮಾತು ಹೇಳ್ತೀನಿ ನಾನು. ನೀವು ಪ್ರೆಸೆಂಟ್ ಸಿಚುವೇಶನ್ ಸರಿ ಹೋಗುತ್ತೆ ಅನ್ಬಿಟ್ಟು ಅವನೇನೋ ಕೊಡಿಸ್ತೇನೆ ಅನ್ಬಿಟ್ಟು ಆಣೆ ಪ್ರಮಾಣ ಮಾಡಕ್ ಹೋಗ್ಬೇಡಿ. ನೀವು ಒಂದು ಹುಡುಗಿರ ಆಣೆ ಪ್ರಮಾಣ ಮಾಡಿದ್ರೆ ನಂಗೆ ಆ ಆಸೆ ಐತೆ ಈ ಆಸೆ ಐತೆ ಅಂತ ನೀವು ಬಿಟ್ಟೋದ್ರು ಕೂಡ ಸಾಯ ತನಕ ಕೊರಗೋದು ನಮ್ಮ ಹುಡುಗರು ಮಾತ್ರ ಬ್ರದರ್. ಆಯ್ತಾ, ದಯವಿಟ್ಟು ತೋಲ್ಗೋಸ್ಕರ ಲವ್ ಮಾಡಬೇಡಿ ಅಂತ ಕೇಳ್ಕೊಂತೀನಿ. ನೀವೇನಾದ್ರೂ ಕೃಷ್ಣನ್ ತರ ಲವ್ ಮಾಡಿದೆ ಅಂದ್ಮೇಲೆ ಅವ್ರ ತರ ತ್ಯಾಗ ಮಾಡೋದನ್ನ ಕಲ್ತಿರ್ಬೇಕು ಬ್ರದರ್. ಆಯ್ತಾ, ಈ ಹುಡುಗರು ಲವ್ ಮಾಡಿದ್ರೆ ಅವಳ ಖುಷಿಗೋಸ್ಕರ ಅವಳನ್ನ ಬಿಟ್ಕೊಡೋದು ಒಂಥರ ಲವ್ಯೇ ಗುರು. ಅವಳು ಎಲ್ಲೇ ಇರ್ಲಿ, ಅವಳು ಬಿಟ್ಟೋಗ್ಲಿ ಸಾಯಿಲಿ, ಅವಳು ಡಗರ್ ಆಗ್ಬಿಡ್ಲಿ ಗುರು, ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕಂತ ಬಯಸ್ತಾನೆ ಗೊತ್ತಾ, ಅವನು ನಿಜವಾದ ಪ್ರೇಮಿ ಬ್ರದ. ಆಯ್ತಾ, ತುಂಬಾ ಚೆನ್ನಾಗಿದೆ ಸಪ್ತಸಾಗರದ ಆಚೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ನೀವು ಮಾತಾಡು, ಇರಲಿ ಮಾತಾಡು, ಅಲ್ಲಲ್ಲ ಸೈಡ್ ನಾನು ಹೇಳಿದ್ದೆ ಬ್ರದರ್, ಯಾಕೆ ಸುಳ್ಳು ಹೇಳಿ ಡೈರೆಕ್ಟರ್ಗೆ, ನಾನು ಇಡೀ ಸಪ್ತಸಾಗರದ ಆಚೆ ಟೀಮ್ಗೆ ಸಾರಿ ಕೇಳ್ತೀನಿ. ಸೈಡ್ ಏನ್ ನೋಡಿ ನಾನು ಹೇಳಿದ್ದೆ, ಏನ್ ಗುರು ಇಷ್ಟು ಬೋರಿಂಗ್ ಇದೆ, ಒಂದ್ ಐಟಮ್ ಸಾಂಗ್ ಇಲ್ಲ, ಒಂದ್ ಕಿಸ್ ಇಲ್ಲ, ರೊಮ್ಯಾನ್ಸ್ ಇಲ್ಲ ಅಂತ. ಅದು ಪಾರ್ಟ್ ಬಿ ನೋಡಿದ್ಮೇಲೆ ಗೊತ್ತಾಯ್ತು ಇದಕ್ಕೂ ತುಂಬಾ ಕನೆಕ್ಟ್ ಇದೆ ಅಂತ. ನಾನು ತುಂಬಾ ನಾನು ರಿವ್ಯೂ ಅಲ್ಲಿ ನೋಡಿಬೇಕಾದ್ರೆ ನಾ ಚೆನ್ನಾಗಿಲ್ಲ ಅಂತಾನೆ ಹೇಳಿದೆ ಬ್ರದರ್. ಇವಾಗ ಟೂ ನೋಡಿ ನನಗೆ ಅನ್ಸ್ತಾ ಇದೆ, ಏನ್ ಗುರು ಇಂಥ ಮೂವಿ ಮಾಡಿದಾರೆ ಅಂತ. ಇದು ರಿಯಲ್ ಸ್ಕ್ರಿಪ್ಟೆಡ್ ಸ್ಟೋರಿ ಅಲ್ಲ ಬ್ರದರ್. ರಕ್ಷಿತ್ ಶೆಟ್ಟಿ ಅವ್ರು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಇಂಡೈರೆಕ್ಟ್ ಆಗಿ ಮಾಡಿರೋ ಸಿನಿಮಾ ಇದು. ಅರ್ಥ ಆಯ್ತು ಅನ್ಕಂತೀನಿ ವಿಡಿಯೋ ನೋಡ್ತಾ ಇರೋರಿಗೆ. ಆಯ್ತಾ, ಯಾರೋ ಹೃದಯಕ್ಕೆ ಚುಚ್ಚೋಗಿದ್ದಾರೆ, ಅವ್ರು ಒಂದಲ್ಲ ಒಂದಿದ್ರೆ ಅನುಭವಿಸ್ತಾರೆ ಸಟ್ರು, ಇದು ನೋವಾಗಿ ಬರ್ತೀರಾ ಅಂತ ಕತೆ ಇದು. ಸುಮ್ನೆ ಜನಗಳನ್ನ ರಂಜಿಸ್ಬೇಕು ಅಂತ ಬರ್ತೀರಾ ಕತೆ ಅಲ್ಲ ಅವರು. ಪ್ರತಿಯೊಬ್ರು ಇದು ಲವ್ ಫೇಲ್ಯೂರ್ ಆಗಿರೋರು ಹುಡುಗರಿಗೋಸ್ಕರ ಮಾಡಿರ್ತಕ್ಕಂತ ಕತೆ. 90% ಹುಡುಗರಿಗೆ ಲವ್ ಫೇಲ್ಯೂರ್ ಆಗೈತೆ ಬ್ರದರ್. ಲವ್ ಫೇಲ್ಯೂರ್ ಆದವರೆಲ್ಲ ಬಂದು ಈ ಸಿನಿಮಾ ನೋಡ್ಬೇಕು, ಆ ಹುಡುಗಿ ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು, ಅದೇ ನಮ್ಮ ಆಸೆ ಬ್ರದರ್. ಆಮೇಲೆ ಇನ್ನೊಂದು ಕೆನ್ನೆಗೆ ತುಟಿಗೆ ಇನ್ನೊಂದಕ್ಕೆ ಕಿಸ್ ಕೊಡೋ ಅಂತ 100 ಸಿನಿಮಾ ಗಾಂಧಿನಗರದಲ್ಲಿ ಬರ್ತವೆ, ಬಟ್ ಮನ್ಸಿ ಮುತ್ಕೊಡೋ ಅಂತ ಸಿನಿಮಾ ಏನಾದ್ರು ಬಂದಿತ್ತೆ ಅಂತ ಅಂದ್ರೆ ಅದು ಸಪ್ತಸಾಗರದ ಆಚೆ. ಅದರಲ್ಲೂ ಇವತ್ತು ಬ್ರೇಕಪ್ ಅನ್ನೋ ವಿಚಾರದಲ್ಲೇ ಕಿಂಗ್ ಅಂತಂದ್ರೆ ಅದು ನಮ್ಮ ರಕ್ಷಿತ್ ಶೆಟ್ಟಿ ಸರ್. ಅವರಿಗೆ ನಾನು ಒಂದ್ ಕೇಳ್ಕೊಳೋದು ಇಷ್ಟೇ ದೇವ್ರ ಹತ್ರ, ನನ್ನ ಫಿಗರ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾತ್ರ ಒಳ್ಳೆ ಫಿಗರ್ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಇವ್ರ ಅಪ್ಪನಿಗೆ ಸುಗರ್ ಚಿಂತೆ ಆದ್ರೆ ಈ ಬಡ್ಡಿ ಮಗನಿಗೆ ಫಿಗರ್ ಚಿಂತೆ. ಸಿನಿಮಾ ನೋಡಿ ಲವ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ರೆ ಆಗ್ಲೇ ಫಿಗರ್ ಬಗ್ಗೆ ಯೋಚನೆ ಮಾಡ್ತೀನಿ. ನಾವ್ ಅಪ್ಪಂಗೆ ಶುಗರ್ ಐತೆ, ಸೊ ಶುಗರ್ ಚಿಂತೆ. ನನಗೆ ಫಿಗರ್ ಇಲ್ಲ, ಫಿಗರ್ ಚಿಂತೆ. ಇವ್ನಿಗೆ ಟಗರ್ ಇದಾರೆ, ಇವ್ನಿಗೆ ಶುಗರ್ ಇಲ್ಲ, ಫಿಗರ್ ಇಲ್ಲ, ಏನು ಚಿಂತೆ. ತುಂಬಾ ಚೆನ್ನಾಗಿದೆ ಬ್ರದರ್. ಇಲ್ಲ ಬ್ರದರ್, ಅವ್ರು ಒಳ್ಳೆ ತನಿಖೆಯಲ್ಲಿ ಬೆಲೆ ಕೊಡ್ಬೇಕು. ಇವಾಗ ನಾವು ಚೈತ್ರ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಲೇಬೇಕು, ಒಂದು ವೇಷ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ವೇಷ ವೇಷ, ಈ ವೇಷಗಳು ಇರೋದ್ರಿಂದಾನೇ ಕೆಲವೊಂದಷ್ಟು ರೇಪ್ಗಳು ನಡೀತಾ ಇಲ್ಲ ಪ್ರಪಂಚದಲ್ಲಿ. ಕೇಳ್ತೀನಿ ಕೇಳಿ, ಅವಳು ಬೇರೆ ಒಂದ್ ಸುಖಕ್ಕೋಸ್ಕರ ಸಿರುಗಾಸದಾದ್ರೆ ಅವಳನ್ನ ವೇಷೆ ಸೂಳೆ ಅಂತ ಕರೆಯ ನನ್ನ ಮಕ್ಕಳೆಲ್ಲ. ಅವಳ ತೇವ್ಲಗೋಸ್ಕರ ನಾವು ಹುಡುಗರು ಅವಳ ಹತ್ರ ಹೋಯ್ತೀವಲ್ಲ, ಅವ್ರನ್ನ ಏನಂತ ಕರಿತೀರಾ? ಅವ್ರಿಗೂ ಒಂದ್ ಬೆಲೆ ಇದೆ ಬ್ರದರ್, ಬೆಲೆ ಕೊಡಿ ಅಂತ ಕೇಳ್ತೀವಿ. ರಕ್ಷಿತ್ ಶೆಟ್ಟಿ ಅವ್ರು ಒಳ್ಳೆ ಮನ್ಸಿದೆ ಈ ಸಿನಿಮಾ ಸ್ಕ್ರಿಪ್ಟ್ ಹೇಳ್ತಾ ಇದೀನಿ ನಾನು. ಆಯ್ತಾ, ಈ ಸಿನಿಮಾದ ರಿವ್ಯೂ ಹೇಳ್ತಾ ಇದೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡ್ರಿ ಎಲ್ಲ. ಆಮೇಲೆ ವೇಷದವ್ರಿಗೆ ಯಾಕೆ ಬೈದೆ ಅಂತ ಕಮೆಂಟ್ ನು ಹಾಕಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಅವ್ರು ಸುಖನೇ ಕೊಡೋದು, ಸುಖ ಕೊಡೋ ವೇಷಗೆ ನಾವು ಸೂಳೆ ವೇಷಿ ಅನ್ನೋದಾದ್ರೆ ಗಂಡಸ್ರನ್ನ ಗಂಡಸರೇ ಅಂತೀವಿ, ಅದು ತಪ್ಪು. ಬಟ್ ನಿಜವಾದ ಗಂಡಸ ಅಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ. ನೋಡಿ ಬ್ರದರ್, ಲವ್ ಮಾಡಿದವಳನ್ನ ನಾವೇನಾದ್ರೂ ಫೋಟೋ ಗ್ಯಾಲರಿಲಿ ಇದ್ದಿದ್ರೆ ಆರಾಮಾಗಿ ಮರ್ತ್ಕೊಡ್ಬೋದು, ಬಟ್ ಪ್ರತಿಯೊಬ್ಬ ಹುಡುಗನ ಲವ್ ಮಾಡಿದಾಗ ಅವಳನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ. ಆಯ್ತಾ, ಅದ ಡಿಲೀಟ್ ಆಗ್ಬೇಕು ಅಂದ್ರೆ ಅವ್ನು ಸಾಯಲೇಬೇಕು ಬ್ರದರ್. ಸಾಯ ತನಕ ಪ್ರೀತಿ ಮಾಡ್ಲೇ ಮಾಡ್ತಾರ ಹುಡುಗರು ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು.